ಅಲ್ಲ, ಈಗ ನಮಗೆ ಸಂಬಂಧದ ಬಗ್ಗೆ ಏನು ಮಾಹಿತಿ ಇಲ್ಲ. ಸ್ನೇಹ ಇತ್ತು, ಮತ್ತು ಅವ್ರ ಮಧ್ಯೆ ಈ ಥರ ಫೋನ್ ಕಾಲ್ಸು, ಚಾಟ್ಸು ಮತ್ತು ಮೀಟ್ಸ್ ಆಗ್ತಿತ್ತು ಅನ್ನೋ ಅಷ್ಟು ಮಾತ್ರ ಮಾಹಿತಿ ಇದೆ. ಸರ್, ಎಷ್ಟು ದಿನಗಳಿಂದ ಡಿಸ್ಪ್ಯೂಟ್ ಇತ್ತು ಸರ್? ಈಗ ತಮ್ಮ ಇನ್ವೆಸ್ಟಿಗೇಷನ್ ಇದರಿಂದ ಅವನು ಪ್ರೀ ಪ್ಲಾನ್ ಎಷ್ಟು ದಿನದಿಂದ ಹಿಂದೆ ಮಾಡ್ಕೊಂಡಿದ್ದಾನೆ? ಅಲ್ಲ, ಈಗ ಅವನು ಸಿಕ್ಕಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಇಷ್ಟು. ಅವನು ಯಾವಾಗ ಅವನಿಗೆ ಈ ಇಂಟೆನ್ಷನ್ ಬಂತು, ಯಾವಾಗ ಅವನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಅಂತ ಅವನನ್ನು ಇನ್ನೂ ಹೆಚ್ಚಿಗೆ ನಾವು ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗೋದು. ಮೇನ್ ಮೋಟಿವ್ ಇಷ್ಟೇನಾ ಸರ್? ಹೌದು, ಬೇರೆ ಏನು ಮೋಟಿವ್ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಆ ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್, ಅದು ಏನು ಅಂತ ಗೊತ್ತಾಗಿದೆ ಸರ್? ಅಂದರೆ ಆ ವಿಡಿಯೋ ಒಬ್ಬರು ಪ್ರವಾಸಿಗರು ಮೇಲೆ ನರಸಿಂಹಸ್ವಾಮಿ ಟೆಂಪಲಿಂದ ತೆಗೆದಂಥ ದೃಶ್ಯ ಆಗಿರುತ್ತೆ. ಆ ಟೈಮ್ನಲ್ಲಿ ಅಲ್ಲೊಂದು ಏನು ಭಾಳ ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ ದೂರದಿಂದನೇ ಅದು ತೆಗೆದಂಗೆ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಆ ಗುಡ್ಡದಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರೋದು ಮಾತ್ರ ನಮಗೆ ಅಲ್ಲಿ ಕಾಣುತ್ತೆ. ಒಂದು ಪಕ್ಕಪಕ್ಕ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ, ಅದಿನ್ನೂ ವೆರಿಫೈ ಮಾಡಬೇಕು. ಆ್ಯಸ್ ಆಫ್ ನೌ ನಾವು ಏನು ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆತನ ಬರ್ತಡೇ ಅವತ್ತಿರಲ್ಲ, ಒಂದು ವಾರದ ಹಿಂದೆ ಇರುತ್ತೆ. ಆ ಒಂದು ವಾರದ ಹಿಂದೆ ಬರ್ತಡೇ ಇದ್ರು ಅವತ್ತಿಂದನೂ ಇವತ್ತುವರೆಗೂ ಸಿಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಂದರೆ ಶನಿವಾರ ಕರೆದಿರ್ತಾನೆ ಮೀಟ್ ಮಾಡಲಿಕ್ಕೆ ಅಂತ. ಅಂತ ಅವರು ತಂದೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ. ಯಾವ ಅಂದರೆ ಪ್ರತಿದಿನ ಬಸ್ಸಲ್ಲಿ ಹೋಗ್ತಿದ್ರು. ಯಾವಾಗ ಬಸ್ ಮಿಸ್ ಆಯಿತು ಅಥವಾ ಲೇಟ್ ಆಯಿತು ಆ ದಿನಗಳಲ್ಲಿ ಮಾತ್ರ ನನ್ನ ಮಗಳು ಟೂ ವೀಲರ್ ತೊಗೊಂಬರ್ತಾ ಇದ್ರು ಅಂತ ಹೇಳಿದ್ದಾರೆ. ಬಟ್ ಆ ದಿನ ತರಲಿಕ್ಕೆ ಟೂ ವೀಲರ್ ಕಾರಣ ಏನು ಅಂತ ತನಿಖೆ ಮುಂದುವರೆದ ಗೊತ್ತಾಗುತ್ತೆ. ಬಸ್ ಮಿಸ್ ಆಯಿತಾ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಟೂ ವೀಲರ್ ತಂದ್ರ ಅಂತ ಚೆಕ್ ಮಾಡಬೇಕು. ಸದ್ಯದ ಮಟ್ಟದ ತನಿಖೆಯಿಂದ ನಮಗೆ ತಿಳಿದು ಬಂದಿರೋದು ಆ ಆತನ ಒಬ್ಬನೇ ಮಾಡಿರೋಂಥ ಕೃತ್ಯ ಅಂತ. ಬೇರೆ ಇನ್ವೆಸ್ಟಿಗೇಷನ್ ಮುಂದುವರೆದಂಗೆ ಬೇರೆ ಯಾರಾದರೂ ಪಾತಿ ಇದೆ ಅಂತ ನಾವು ಚೆಕ್ ಮಾಡ್ತೀವಿ. ಹೌದು ಹೌದು, ಅವತ್ತೆ 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 ಬೆಳಗ್ಗೆ ಬೇಗ ಬಂದು. ಹೌದು, ಇಲ್ಲ ಅದನ್ನ ಎಲ್ಲಿ ಅವನು ಡಿಸ್ಪೋಸ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ. ಈಗ ಅದು ಕಾನೂನು ಪ್ರಕಾರ ನಾವು ಅದನ್ನ ಸೀಸ್ ಮಾಡ್ಕೋತೀವಿ. ನಿಮ್ಗೆ ಅವಶ್ಯಕತೆ ಬಿದ್ರೆ ಐ ವೋಟ್ ಡಿಸೈಡ್ ಮಾಡ್ತಾರೆ ಅದನ್ನ. ಈಗ ಸದ್ಯಕ್ಕೆ ಅಷ್ಟೆಲ್ಲ ಏನೋ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಅವನ ಕ್ವಶನ್ ಮಾಡಿದಾಗ ಅದು ಮಾಹಿತಿ ಬರುತ್ತೆ. ಸಾಕ್ಬಿಡ್ರಿ, ಅದು ಚೀ ಗೊತ್ತಿಲ್ಲಪ್ಪ. ಅಲ್ಲ, ಈಗ ಅವರ ಮನೆಯವರಿಂದ ಆ ತರ ಯಾವುದು ಮಾಹಿತಿಗಳು ಇದುವರೆಗೂ ನಮಗೆ ಬಂದಿಲ್ಲ. ಅವ್ರ ಮಧ್ಯೆ ಇದ್ದಿದ್ದಂತ ಸ್ನೇಹದ ಬಗ್ಗೆ ಫ್ಯಾಮಿಲಿಗೆ ಏನಾದ್ರು ಗೊತ್ತಾಗುತ್ತಿಲ್ವ ಅಂತ. ಈಗ ಏನು ಆರೋಪಿ ಸಿಕ್ಕಿದಾನೆ ಅವನ್ನ ಪ್ರಶ್ನೆ ಮಾಡಿ ನಂತರ ಮನೆಯವ್ರನ್ನ ನಾವು ಕೇಳ್ತೀವಿ ಈ ತರ ಏನಾದ್ರು ಗೊತ್ತಿತ್ತ ಅಂತ. ಆಮೇಲಿಂದಾನೆ ನಮಗೂ ಗೊತ್ತಾಗುತ್ತೆ. ಇನ್ನ ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲ ರೀ, ಆ ಟೈಮ್ನಲ್ಲಿ ಏನು ಘಟನೆ ನಡೆಯುತ್ತೆ, ಘಟನೆ ನಡೆಯೋಕ್ಕೆ ಮುಂಚೆನೇ ಅವ್ನು ಹಳ್ಳ ತೋಡಿರ್ತಾನೆ. ಆಮೇಲಿಂದ ಅದಾಗಿದ ತಕ್ಷಣ ಅಲ್ಲಿ ಮುಚ್ಚಿಬಿಟ್ಟು ಅವನು ಏನು ಅದಕ್ಕೆ ತಂದಂಥ ಶಂಕೆ ಇರುತ್ತೆ ಅದನ್ನು ತೊಗೊಂಡೋಗಿ ಬೇರೆ ಕಡೆ ಒಂದು ಕಡೆ ಬಿಸಾಡಿ ನಂತರ ಮನೆಗೆ ಹೋಗಿ ಮನೆಯಿಂದ ಮೈಸೂರು ಕೆಲಸಕ್ಕೆ ಹೋಗ್ತಾನೆ ಅವನು. ಹೌದು ಹೌದು ಹೌದು, ಇಲ್ಲ ಹೋಗಿಲ್ಲ ಅವನು. ಅಂದರೆ ಗಿಡ ಮಣ್ಣೆಲ್ಲ ಹಾಕಿದ್ಮೇಲೆ ಗಿಡ ಎಲ್ಲ ಹಾಕಿದ, ಹಾಗಾಗಿ ಒಂದ್ ದಿವಸ ನಮ್ಮವ್ರ ಪೊಲೀಸರು ಮತ್ತೆ ಅವ್ರ ಫ್ಯಾಮಿಲಿ ಹುಡುಕಲು ಗೊತ್ತಾಗ್ಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.